ಫಾಲ್ಯೂಮ್ ಸ್ಟಡಿ ಒಂದು ಚಾಪ್ಟರ್ ಏಳು ಪೇಜ್ ನಂಬರ್ ಎಪ್ಪತ್ತಾರು ದುಷ್ಕೃತ್ಯದ ಅನುಮತಿ ಮತ್ತು ದೇವರ ಯೋಜನೆಗೆ ಅದರ ಸಂಬಂಧ ಕೇಡು ಎಂಬುದು ಆ ಸಂತೋಷವನ್ನು ಉಂಟು ಮಾಡುವುದಾಗಿದೆ ಯಾವುದಾದರೂ ರೀತಿಯಲ್ಲಿ ನೇರವಾಗಿ ಆಗಲಿ ಅಥವಾ ಪರೋಕ್ಷವಾಗಿ ಆಗಲಿ ಯಾವುದೇ ರೀತಿಯ ನೋವನ್ನುಂಟು ಮಾಡುವ ಅದೊಂದು ಜಾಲವಾಗಿದೆ ಆದುದರಿಂದ ಈ ಪ್ರಸ್ತಾಪವು ಮಾನವರ ಅಸ್ವಸ್ಥತೆಯ ಬಗ್ಗೆ ದುಃಖ ಬೇನೆಗಳ ಬಗ್ಗೆ ಬಲಹೀನತೆಗಳು ಮತ್ತು ಮರಣದ ಬಗ್ಗೆ ವಿಚಾರಿಸುವುದು ಮಾತ್ರವಲ್ಲ ಅದು ಇವೆಲ್ಲವುಗಳ ಹಿಂದೆ ಇರುವ ಅದರ ಮೂಲ ಕಾರಣವಾದ ಪಾಪವನ್ನು ಮತ್ತು ಅದರ ಪರಿಹಾರವನ್ನು ಹುಡುಕುತ್ತದೆ ಪಾಪವೇ ಕೇಡಿಗೆ ಕಾರಣವಾಗಿರುವುದರಿಂದ ಅದನ್ನು ತೆಗೆದುಹಾಕುವುದೇ ವ್ಯಾಧಿಯನ್ನು ಶಾಶ್ವತವಾಗಿ ಗುಣಪಡಿಸುವ ಏಕೈಕ ವಿಧಾನವಾಗಿದೆ ಬಹುಶಃ ಯಾವುದೇ ತೊಂದರೆ ಇಲ್ಲದೆ ಕೇಳುವ ಪ್ರಶ್ನೆಗಳಿಗಿಂತ ಹೆಚ್ಚಾಗಿ ಮನಸ್ಸಿನಲ್ಲಿ ಪದೇ ಪದೇ ಕಾಣಿಸಿಕೊಳ್ಳುತ್ತದೆ ಅದೇನೆಂದರೆ ದೇವರು ಯಾಕೆ ಕೇಡಿನ ಪ್ರಸ್ತುತ ಆಳ್ವಿಕೆಯನ್ನು ಅನುಮತಿಸಿದನು ದೇವರು ನಮ್ಮ ಪ್ರಥಮ ತಂದೆ ತಾಯಿಗಳನ್ನು ಸರ್ವ ಸಂಪೂರ್ಣವಾಗಿಯೂ ಪ್ರಾಮಾಣಿಕರನ್ನಾಗಿಯೂ ಸೃಷ್ಟಿಸಿದ ಮೇಲೆ ಅವರನ್ನು ಪ್ರಲೋಭಿಸುವಂತೆ ಸೈಥಾನನಿಗೆ ಯಾಕೆ ಅನುಮತಿಸಿದನು ಅಥವಾ ದೇವರು ಆ ನಿಷೇಧಿತ ಮರಕ್ಕೆ ಒಳ್ಳೆಯವುಗಳ ಮಧ್ಯೆ ಇರುವಂತೆ ಯಾಕೆ ಸ್ಥಳ ಕೊಟ್ಟನು ಈ ಪ್ರಶ್ನೆಯನ್ನು ಬದಿಗಿರಿಸುವ ಎಲ್ಲ ಪ್ರಯತ್ನಗಳ ಹೊರತಾಗಿಯೂ ದೇವರು ಮಾನವನ ಅವನತಿಯ ಎಲ್ಲ ಸಾಧ್ಯತೆಗಳನ್ನು ಯಾಕೆ ತಡೆ ಹಿಡಿಯಲಿಲ್ಲ ಎಂಬ ಆ ಪ್ರಶ್ನೆಯು ತನ್ನಷ್ಟಕ್ಕೆ ಒಳನುಗ್ಗುತ್ತದೆ ದೇವರ ಯೋಜನೆಯನ್ನು ಗ್ರಹಿಸಲು ವಿಫಲವಾಗುವುದರಿಂದ ನಿಸ್ಸಂದೇಹವಾಗಿ ಇಂತಹ ತೊಡಕುಗಳು ಉಂಟಾಗುತ್ತವೆ ದೇವರು ಪಾಪದ ಪ್ರವೇಶವನ್ನು ತಡೆ ಹಿಡಿಯಬಹುದಿತ್ತು ಆದರೆ ಹಾಗೆ ಮಾಡಲಿಲ್ಲ ಎಂಬ ಸತ್ಯವು ಅದರ ಪ್ರಸ್ತುತ ಅನುಮತಿಯ ಅಂತಿಮವಾಗಿ ಕೆಲವು ಹೆಚ್ಚಿನ ಒಳ್ಳೆಯದನ್ನು ಮಾಡುವಂತೆ ವಿನ್ಯಾಸಗೊಂಡಿದೆ ಎಂಬುದಕ್ಕೆ ಸಾಕಷ್ಟು ಪುರಾವೆಯಾಗಿದೆ ದೇವರ ಯೋಜನೆಗಳು ಅದರ ಸರ್ವಸಂಪೂರ್ಣತೆಯಲ್ಲಿ ಕಂಡುಬರುತ್ತವೆ ಮತ್ತು ಅದನ್ನು ಹಿಂಬಾಲಿಸಿದ ಕ್ರಮದ ಬುದ್ಧಿವಂತಿಕೆಯನ್ನು ಸಾಬೀತುಪಡಿಸುತ್ತದೆ ಎಲ್ಲವೂ ಸಾಧ್ಯವಾಗುವ ದೇವರು ಸೈತನ್ನ ಉದ್ದೇಶದ ಪೂರ್ಣ ನೆರವೇರಿಕೆಯನ್ನು ತಡೆ ಹಿಡಿಯುವಂತೆ ಕಾಲಕ್ಕೆ ಸರಿಯಾಗಿ ಪ್ರವೇಶಿಸಬಹುದಿತ್ತಲ್ಲವೇ ಎಂದು ಕೆಲವರು ಪ್ರಶ್ನಿಸುತ್ತಾರೆ ನಿಸ್ಸಂದೇಹವಾಗಿ ಆತನು ಹಾಗೆ ಮಾಡಬಹುದಿತ್ತು ಆದರೆ ಅಂತಹ ಮಧ್ಯಪ್ರವೇಶವು ಆತನ ಸ್ವಂತ ಉದ್ದೇಶಗಳ ನೆರವೇರಿಕೆಗೆ ತಡೆ ಉಂಟು ಮಾಡುತ್ತಿತ್ತು ಆತನ ಉದ್ದೇಶವು ಸರ್ವ ಸಂಪೂರ್ಣತೆಯನ್ನು ಆತನ ನಿಯಮಗಳ ಗಂಭೀರತೆಯನ್ನು ಮತ್ತು ನೈತಿಕ ಅಧಿಕಾರವನ್ನು ಪ್ರಕಟಿಸುವುದು ಮತ್ತು ಈ ರೀತಿಯಾಗಿ ಅದರ ಉಲ್ಲಂಘನೆ ಉಂಟಾಗುವ ದುಷ್ಪರಿಣಾಮವನ್ನು ಮಾನವರಿಗೂ ದೇವದೂತರುಗಳಿಗೂ ಸಾಬೀತುಪಡಿಸುವುದಾಗಿತ್ತು ಇದಲ್ಲದೆ ಅವರುಗಳ ಸ್ವಭಾವದಲ್ಲಿ ದೇವರ ವಾಕ್ಯವು ಹೇಳುವಂತೆ ಕೆಲವು ಸಂಗತಿಗಳು ದೇವರಿಂದಲೂ ಅಸಾಧ್ಯವಾಗಿವೆ ಅವುಗಳೆಂದರೆ ದೇವರು ಸುಳ್ಳಾಡಲಾರನು ಇಬ್ರಿಯ ಅಧ್ಯಾಯ ತೊಂಬತ್ತನೇ ವಚನ ಆತನು ನಂಬಿಗಸ್ಸನಾಗಿಯೇ ಇರುವನು ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನೂ ಮಾಡಲಾರನು ಎರಡು ತಿಮವತ್ತಿ ಎರಡನೇ ಅಧ್ಯಾಯ ಹದಿಮೂರನೇ ವಚನ ಆತನು ತಪ್ಪು ಮಾಡಲಾರನು ಆದ್ದರಿಂದ ಆತನು ತನ್ನ ಸೃಷ್ಟಿಗಳನ್ನು ಜೀವಕ್ಕೆ ಪರಿಚಯಿಸುವಂತೆ ತನ್ನ ಅತ್ಯಂತ ವಿವೇಕವುಳ್ಳ ಹಾಗೂ ಅತ್ಯಂತ ಶ್ರೇಷ್ಠವಾದ ಯೋಜನೆಯನ್ನಲ್ಲದೆ ಮತ್ತೇನನ್ನು ಆಯ್ದುಕೊಳ್ಳಲಿಲ್ಲ ನಮ್ಮ ಮಂದ ದೃಷ್ಟಿಗೆ ಕೆಲವೊಮ್ಮೆ ಅಂತ್ಯವಿಲ್ಲದ ಜ್ಞಾನದಲ್ಲಿ ಅಡಗಿಸಲ್ಪಟ್ಟ ಬುಗ್ಗೆಗಳನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲವಾಗುತ್ತದೆ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್